ಎಲ್ಲರ ಧರ್ಮದಲ್ಲಿ ಸ್ಮರಿಸುತ್ತಾ ಪಾದಾರೋಂದಗಳಿಗೆ ಪಡಮಟ್ಟು. ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಖಂಡೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೂರಿನ ಶ್ರೀ ಶಿವಶರಣ ಹೇಮರಡ್ಡ ಮಲ್ಲಮ್ಮ ನಮ್ಮ ತರುಣ ನಾಟ್ಯ ಸಂಘ ಹಿರಿಯ ಸಂಗಿ, ಇವರು ಅರ್ಪಿಸುವ ಸುಂದರ ಕಲಾಕುಸುಮ ನೇಗಿಲಿಗೆ ಸಿಂಗಾರ, ರೈತರಿಗೆ ಬಂಗಾರ, ಅರ್ಥಾತ್ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಒಂದು ಸುಂದರ ನಾಟಕದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯರಿಗೂ, ವೇದಿಕೆ ಮೇಲೆ ಆಚರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ, ಕಲಾ ರಸಿಕರಿಗೂ, ಕಲಾಭಿಮಾನಿಗಳಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರೀತಿಪೂರ್ವಕ ಸ್ವಾಗತ ಮತ್ತು ಮಾಲಾರ್ಪಣೆಯನ್ನು ಡಾಕ್ಟರ್ ಬಸವರಾಜ್ ಬಿರಾದರ್ ಅವರು ನೆನೆಸ್ಕೊಡ್ಬೇಕು. ಅಣ್ಣ ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಲಿಂಗೈಕ ಶ್ರೀ ವಾಮನಮಂತೆ ಅವರ ಕರ್ತೃತ್ವದಲ್ಲಿ ಹನಿ ಮನೆದು ಶ್ರೀ ಮಹಾಸಿದ್ಧಿ ಪುರುಷ ಅಖಂಡೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ ಶಿವಶರಣ ಹೇಮರಡಿ ಮಲ್ಲಮ್ಮ ನವತರುಣ ನಾಟ್ಯ ಸಂಘ ಹಿರಿಯ ಸಂಘಿಯವರು ಅರ್ಪಿಸುವ ಕಲಾಕುಸುಮ ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ, ಅರ್ಥಾತ್ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮುಗುತಿ ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕವನ್ನು ನಮ್ಮೂರಿನ ಕಲಾ ಬಂಧುಗಳು ಅಭಿನಯಿಸಿದ್ದಾರೆ. ಆ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎನ್ನ ಶ್ರೀ ಅಖಂಡೇಶ್ವರ ಮಠದ ಉತ್ತರಾಧಿಕಾರದಂಥ ಅಭಿನವ ಅಖಂಡ ಮತ್ತೆ ಅವರ ಪಾದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ಅವರನ್ನು ಕೂಡ ವೇದಿಕೆ ಹೊತ್ತುಕೊಂಡು ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರೇ ಕೂಡ ನಮ್ಮ ಗೋವಿಂದಗೌಡ ಪಾಟೀಲ್ ಅವರು ಬಂದು ಮಾಲಾರ್ಪಣೆ ಹಾಕಿ ಶಾಲ ಒದಗಿಸಿ ಸನ್ಮಾನಿಸಬೇಕಾದ ಕಾರ್ಯ ಇವತ್ತಿನ ಈ ಒಂದು ನಾಟಕಕ್ಕೆ ಆಗಮಿಸಿ ಸಾನ್ನಿಧ್ಯ ವಹಿಸಿದಂಥ ಶ್ರೀ ರಾತೈಸುಮರು ಗಣಕುಮಾರ್ ಮಠ ಸಾಕಿರ್ ಕೋಲ್ಹಾರ್ ಅವರನ್ನು ಕೂಡ ವೇದಿಕೆ ಉತ್ಪರ್ಗುವ ಸ್ವಾಗತವನ್ನು ಕೋರುತ್ತಾ ಅವರಿಗೂ ನಮ್ಮ ಯುವಕರ ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸುವಂತ ಕೇಳ್ತಾ ಇದೆ. ಮತ್ತು ಇವತ್ತಿನ ಈ ಒಂದು ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಹಿರಿಯ ಸದಾಶಿವಯ್ಯ ಹಿರೇಮಠ್ ಅವರ ಪಾದಗಳಿಗೆ ಹನಿ ಮನೆದು ಅವರನ್ನು ಕೂಡ ಈ ವೇದಿಕೆಯ ಉತ್ಸುಕ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರ ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ಕೇಳ್ತಾರೆ. ಇನ್ನೋರ್ವ ಸಾನ್ನಿಧ್ಯ ವಹಿಸಿದಂಥ ಕರಬಸಯ್ಯ ಸಂಗಯ್ಯ ಕಂಬಿಮಠ್ ಅವರನ್ನು ಕೂಡ ಈ ವೇದಿಕೆಯ ಉತ್ಸುಕ ಸ್ವಾಗತವನ್ನು ಕೋರುತ್ತಾ ಅವರ ಪಾದಗಳಿಗೆ ಹನಿ ಮನೆದು ಅವರನ್ನು ತಮ್ಮೆಲ್ಲರ ಪರವಾಗಿ ಹೊತ್ತಿರುವ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ನಮ್ಮ ಯುವಕರು ಬಂದು ವಿಶಾಲ ಉದ್ದೇಶಿ ಸನ್ಮಾನಿಸಬೇಕಾಗುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಸ್ಥಾನ ವಹಿಸಿದಂಥ ಶ್ರೀ ಎಸ್ ಬಿ ನಿಂಗ್ನೂರ್ ವಕೀಲರು ಸಾಕಿನ್ ಮನಘಾನ್ ಅವರನ್ನು ಕೂಡ ವೇದಿಕೆ ಹೊತ್ತಿರುವ ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರು ಬಂದು ಮಾಲಾರ್ಪಣೆ ಮಾಡ್ತಕ್ಕಂಥದ್ದು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸ್ವಾಮಿ ವಿವೇಕಾನಂದ ಸೌಹಾರ್ದ ಸಂಘದ ಅಧ್ಯಕ್ಷರಾದಂಥ ಹಾಗೂ ಹನುಮಾಪುರ ಗ್ರಾಮದ ಹಿರಿಯರಾದಂಥ ಶ್ರೀ ಶರಣಗೌಡ ಪಾಟೀಲ್ ಅವರನ್ನು ಕೂಡ ವೇದಿಕೆ ಉತ್ಸುಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಯುವಕರು ಬಂದು ಮಾರಾಟ ಮಾಡುತ್ತೆ ಕೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತು ನಿವೃತ್ತ ಪಶು ವೈದ್ಯಾಧಿಕಾರಿಯಾದಂಥ ಶ್ರೀ ಮಲ್ಲಂಗೌಡ ರುದ್ರಗೌಡ ಪಾಟೀಲ್ ಅವರನ್ನು ಕೂಡ ವೇದಿಕೆ ಉತ್ಸುಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಯುವಕರು ಬಂದು ಮಾರಾಟ ಮಾಡುತ್ತೆ ಕೇಳ್ತಾರೆ.
ಮಲಗಾಂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಶೋಕ ನಾನಿಂಗ್ನೂರ್ ಅವರನ್ನು ಕೂಡ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ನಮ್ಮ ಯುವಕರು ಬಂದು ಶಾಲ ಒದಿಸಿ ಸನ್ಮಾನಿಸಬೇಕಾಗುತ್ತದೆ. ಮಾಜಿ ವಿಜಯಪುರ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಹಾಗೂ ಮಠದ ಸದ್ಭಕ್ತರು ಮತ್ತು ನ್ಯಾಯವಾದಿಗಳಾದಂಥ ಶ್ರೀ ಮೈಪತಿ ಎಚ್ ಕಾಸನೀಸ್ ವಕೀಲರು ಅವರನ್ನು ಕೂಡ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರ ಬಂದು ಮಾರಾಟ ಮಾಡಿ ಸ್ವಾಗತಿಸುತ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಸ್ಥಾನ ವಹಿಸಿದಂಥ ಶ್ರೀ ಮುತ್ತು ಗಿಡ್ಡಪ್ಪಗಳು ಸಚಿನ್ ಕೊಲ್ಹಾರ್ ಅವರನ್ನು ಕೂಡ ವೇದಿಕೆಯ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ನಮ್ಮ ಯುವಕರು ಬಂದು ಮಾರಾಟ ಹಾಗೂ ಕೆಇವಿ ಮೇಲ್ವಿಚಾರಕರಾದಂಥ ಶ್ರೀ ಎಚ್ ಎಸ್ ಆರ್ ಸುನಿಗಿ ಸಚಿನ್ ಕುರುಬರದಿನ್ನಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಉತ್ತಮ ಸ್ವಾಗತವನ್ನು ಕೋರುತ್ತೇನೆ. ಅದಕ್ಕೂ ನಮ್ಮ ಯುವಕರು ಬಂದು ಮಾರಾಟ ಮಾಡುತ್ತಾ ಕೇಳ್ತಾರೆ. ಹಾಗೂ ನಮ್ಮ ಮಲಗಾಂ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಸುರೇಶಣ್ಣ ಒಟಾರ್ ಸಾಕಿನ್ ಮಲಖಾನ್ ಅವರನ್ನು ಕೂಡ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅದಕ್ಕೂ ನಮ್ಮ ಯುವಕರು ಬಂದು ಮಾರಾಟ ಮಾಡ್ತಾ ಕೇಳ್ತಾರೆ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ಹನುಮಂತ್ ನ್ಯಾಮಗೌಡ ಸಾಕಿನ್ ಗೃಣಿಹಾಳ್ ಅವರನ್ನು ಕೂಡ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾರಾಟ ಮಾಡ್ತಾ ಕೇಳ್ತಾರೆ. ಧನ್ಯವಾದಗಳು. ವಿಜಯಪುರ ಹಾಗೂ ಬಾಗಲ್ಪುರ ಜಿಲ್ಲಾ ಹಾಲು ಒಕ್ಕೂಟಕದ ನಿರ್ದೇಶಕರಾದಂಥ ಶ್ರೀ ಗುರು ಛಲವಾದಿ ಸಾಕಿನ್ ರೋಣಿಹಾಲ್ ಅವರನ್ನು ಕೂಡ ವೇದಿಕೆಯ ಉತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರು ಬಂದು ಮಾರಾಟ ಮಾಡ್ತಾ ಕೇಳ್ತಾರೆ. ಆರ್ ಸಿ ಪಾಟೀಲ್ ಸಾಕಿನ್ ಮಲಖಾನ್ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸುವಂತಹ ಕೇಳ್ತದೆ. ನಿವೃತ್ತ ಕೃಷಿ ಪ್ರಾಥಮಿಕ ಸಹಕಾರಿ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿಗಳಂತ ಶ್ರೀ ಗಂಗಾಧರ್ ಚೌಧರಿ ಸಚಿನ್ ಮಲಗಾನ್ ಅವರನ್ನು ಕೂಡ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾನಪಣೆ ಸ್ವಾಗತಿಸುತ್ತೆ. ಒಂದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂಥ ಶರಣಪ್ಪ ಅಸಂಗಿ ಸಾಕಿನ ಚಿಕ್ಕ ಅಸಂಗಿ ಅವರನ್ನು ಕೂಡ ಈ ವೇದಿಕೆ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅದಕ್ಕೂ ನಮ್ಮ ಯುವಕರು ಬಂದು ಮಾರಾಟ ಮಾಡ್ತಾ ಕೇಳ್ತದೆ. ಮುರುನಾಳ್ ಸಾಕಿನ್ ಹಣಮಾಪುರ್ ಅವರನ್ನು ಕೂಡ ತಮ್ಮೆಲ್ಲರ್ಪವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಶಾಲ ಉದ್ದೇಶಿ ಸನ್ಮಾನಿಸುವಂತ ಕೇಳ್ತದೆ. ಗ್ರಾಮ ಪಂಚಾಯತಿ ಸದಸ್ಯರಾದಂಥ ದೊಡ್ಡಪೋಡ ಬಿರಾದರ್ ಅವರನ್ನು ತಮ್ಮೆಲ್ಲ ಹತ್ತು ಸ್ವಾಗತವನ್ನು ಕೋರುತ್ತೇನೆ. ಅದಕ್ಕೂ ನಮ್ಮ ಯುವಕರು ಬಂದು ಮಾರಾಟ ಮಾಡುವಂತ ಕೇಳ್ತಾರೆ.
ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಗಂಗಾಧರ್ ಗಣಿ ಸಕೇನ್ ಮಟ್ಟಿಹಾಳ್ ಅವರನ್ನು ತಮ್ಮೆಲ್ಲ ಪರವಾಗಿ ಅಭೂತಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರು ಬಂದು ಮಾತನಾಡುವ ಮತ ಕೇಳ್ತಾರೆ. ಹಾಗೂ ಶ್ರೀ ವೀರಭದ್ರೇಶ್ವರ ಟೈಟಸ್ ಆದಂಥ ಪ್ರಕಾಶ್ ರುದ್ರಗೌಡ ಬಿರಾದರ್ ಅವರನ್ನು ತಮ್ಮೆಲ್ಲ ಪರವಾಗಿ ಉತ್ಸವ ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರೇ ಬಂದು ಮಾಲಾರ್ಪಣೆ ಮಾಡುತ್ತಾ ಕೇಳಿದರು. ನಮ್ಮೆಲ್ಲರ ಯುವ ನಾಯಕರು, ಕಾಂಗ್ರೆಸ್ ಮುಖಂಡರು ಮತ್ತು ಹನುಮಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಕಾಂತ್ ಗಣಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಇವತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರು ಬಂದು ಮಾತನಾಡುತ್ತೆ ಆಗ್ತದೆ. ಮತ್ತು ಕೃಷಿ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಗೌಡ ಪಾಟೀಲ್ ಅವರನ್ನು ತಮ್ಮೆಲ್ಲ ಪರವಾಗಿ ಇವತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ನಮ್ಮ ಯುವಕರು ಬಂದು ಮಾತನಾಡುತ್ತೆ ಆಗ್ತದೆ. ಮಕ್ಕಳು ಮಠದ ಔಟಿಗೆರಾದಂಥ ಶ್ರೀ ಗಂಗಪ್ಪನ ಹೆಬ್ಬಾರ್ಡಿ ಅವರನ್ನು ತಮ್ಮೆಲ್ಲ ಪ್ರೊಳಗೆ ಹತ್ತು ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮನಪಣಿಸುತ್ತೆ ಕೇಳ್ತಾರೆ. ಶ್ರೀ ರಮೇಶ್ ನಿಂಗ್ನೂರ್ ಸಾಕಿನ್ ಮುಲಗಾನ್ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮನಪಣ ಮತ ಕೇಳ್ತಾರೆ. ಚಿಕ್ಕಸಂಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಲ್ಲಾಬಕ್ಸ್ ಲಾಲ್ ಸಾಬ್ ಹಾದಿಮನಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ತು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮನಪಣ ಮತ ಕೇಳ್ತಾರೆ. ಮೂರ್ತಿ ಸವಾದ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಸುಭಾಷ್ ಚಂದ್ರಪ್ಪ ಬಂಡಿಭಟ್ಟರ್ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಉತ್ಪಾದ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾತನಾಡ ಮಾಡ್ತಾ ಕೇಳ್ತಾರೆ. ಮತ್ತು ಯುವಕರ ಕಣ್ಮಣಿಗಳು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲನಗೌಡ ಪಾಟೀಲ್ ಸಾಕಿನ ಹೊಣೆಗರಹಳ್ಳಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ತುಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮನಪಣೆ ಮಾಡ್ತಕ್ಕಂಥದ್ದು. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಸ್ಥಾನವಹಿಸಿದಂಥ ಪರಶುರಾಮ್ ಮೂಗರ್ ಸಾಕಿನ ಹೊಣೆಗಾರಲ್ಲಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ತುಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾಲಾರ್ಪಣೆ ಮಾಡ್ತಾ ಕೇಳ್ತಾರೆ. ಧನ್ಯವಾದಗಳು. ಈ ಒಂದು ನಾಟಕಕ್ಕೆ ಕಲಾ ಬಂಧುಗಳಿಗೆ ಒಂದು ಬಣ್ಣ ಬಳಿಯಲು ಕೋಣೆಯನ್ನು ಕೊಟ್ಟಂತ ರೂಮನ್ನು ಕೊಟ್ಟಂತ ಶ್ರೀ ಈರನಗೌಡ ರಾಮಗೌಡ ಪಾಟೀಲ್ ಅವರನ್ನು ಕೂಡ ತಮ್ಮೆಲ್ಲ ಪ್ರಯೋಗ ಉತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಅವರೇ ನಮ್ಮ ಯುವಕರು ಬಂದು ಶಾಲೆ ಉದ್ದೇಶಿಸಿ ಸನ್ಮಾನಿಸುತ್ತಾರೆ. ದಯವಿಟ್ಟು ರಫೀಕ್ ಬಕಾಲ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಕನ್ನಡದ ಕಣ್ಣು ಕಣ್ಣಿನ ಕನ್ನಡ ನುಡಿ ಕನ್ನಡ ನುಡಿ ಧನ್ಯವಾದಗಳು. ಈಗ ತಾನೇ ಆಗಮಿಸಿದಂತ ನಮ್ಮ ಕೋಲಾರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತ ರಫೀಕ್ ಬಕಾಲಿ ಸಾಕಿನ್ ಕೋಲ್ಹಾರ್ ಅವರನ್ನು ಕೂಡ ಈ ವೇದಿಕೆಯ ಉತ್ತಮ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಶಾಲು ಉದ್ದೇಶಿ ಸನ್ಮಾನಿಸಬೇಕಾಗ್ತದೆ. ಇನ್ನವರ ಅತಿಥಿಗಳಾದಂಥ ಶ್ರೀ ಡೊಂಗ್ರಿ ಸಾಬ್ ಗಿರ್ಗಾವಿ ಸ್ಟೋನ್ ಟೆಸ್ಟರ್ ಮಾಲಕರಾದಂಥ ಸಾಕಿನ್ ಕೋಲಾರ್ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಉತ್ತಮ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರ ಬಂದು ಶಾಲು ಉದ್ದೇಶಿ ಸನ್ಮಾನಿಸಬೇಕಾಗ್ತದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಸ್ಥಾನ ವಹಿಸಿದಂಥ ಹೇಮಯಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ರಮೇಶ್ ಹನುಮಂತ್ ಬಿರಾದರ್ ಸಾಕಿ ನಾಗರದಿನ್ನಿ ಅವರನ್ನು ಕೂಡ ವೇದಿಕೆಯ ಹೊತ್ತುಪಡೆದು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಶಾಲು ವಧಿಸಿ ಸನ್ಮಾನಿಸಬೇಕಾಗ್ತದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವಾಮನಮೂರ್ತಿ ಸೌಹಾರ್ದ ಸಂಘದ ನಿರ್ದೇಶಕ ಮ್ಯಾನೇಜರ್ ಆದಂಥ ಶ್ರೀ ಅಶೋಕ್ ಬೆನಕಟ್ಟಿ ಸಚಿನ್ ಚಿಕ್ಕ ಸಂಘಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೊತ್ತುಪಡೆದು ಸ್ವಾಗತವನ್ನು ಕೋರುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಶಾಲು ವಧಿಸಿ ಸನ್ಮಾನಿಸಬೇಕಾಗ್ತದೆ. ಶಿವಸರಣೆ ಹೇಮರಡ್ಡಿ ತರುಣ ಸಂಘ ನಾಟಕ ತರುಣ ಸಂಘ ಯುವಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶ್ರೀಶೈಲ್ ದೇವರೆಡ್ಡಿ ಇವರು ಬಂದು ಮತ್ತೆ ಅವರಿಗೆ ಮಾನಪಣ ಮಾಡುತ್ತಾ ಕೇಳ್ತಾ ಇದ್ದೇನೆ. ಶ್ರೀಶೈಲ್ ದೇವರೆಡ್ಡಿ ಇಲ್ಲಿವರೆಗೆ ಮಾಲಾರ್ಪಣೆಯನ್ನು ಸ್ವೀಕರಿಸಿದ ಹಾಗೂ ಎಲ್ಲ ನೆರವೇರಿಸಿದಂಥ ಎಲ್ಲ ಯುವಕರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹಾನಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಒಂದು ನಾಟಕಕ್ಕೆ ನೋಡಲು ಆಗಮಿಸಿದ ಎಲ್ಲ ಕಲಾಪಂದುಗಳು ಮತ್ತು ಈ ಮಠದ ಸಕಲ ಸದ್ಭಕ್ತರಿಗೂ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಹಿರಿಯ ಸಂಗ್ರಾಮದ ಹಾಗೂ ಮಠದ ವತಿಯಿಂದ ತಮ್ಮೆಲ್ಲರಿಗೂ ಹೊತ್ತುಕೊಳ್ಳುವ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಒಂದು ಜಾತ್ರೆಗೆ ಬಂದಂಥ ಎಲ್ಲ ವ್ಯಾಪಾರಿ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ಮತ್ತು ಈ ಒಂದು ಸ್ಟೇಜ್ ಡ್ರಾಮಾಸೀನಿಸಿದವರಿಗೂ ಹಾಗೂ ಸಂಗೀತ ಬಳಗದವರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಹಿರಿಯ ಸಂಗ್ರಾಮದ ಗುರು ಹಿರಿಯರ ವತಿಯಿಂದ ಹಾಗೂ ಮಠದ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೊತ್ತುಕೊಳ್ಳುವ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರ ವತಿಯಿಂದ ಈ ಒಂದು ವೇದಿಕೆಗೆ ಮಾಲಾರ್ಪಣೆ ಮಾಡಿ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದ. ಹನುಮಂತ್ ಮನಗೋಳಿ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೊತ್ತುಕೊಳ್ಳುವ ಸ್ವಾಗತವನ್ನು ಕೋರುತ್ತಾ ಅವರು ಕೂಡ ನಮ್ಮ ಯುವಕರ ಬಂದು ಶಾಲು ವಧಿಸಿ ಸನ್ಮಾನಿಸಬೇಕಾಗ್ತದೆ. ಬಸವರಾಜು ಬಿರಾದರು ಧನ್ಯವಾದಗಳು. ಈ ಒಂದು ಬರೀ
ಧನ್ಯವಾದಗಳು. ಈ ಒಂದು ನಾಟಕದ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಪರಮ ಪೂಜ್ಯ ಕಂಡಪ್ಪಮುತ್ತಾರವರ ಅಮೃತ ಹಸ್ತಿಯಿಂದ ಈ ಒಂದು ಉದ್ಘಾಟನೆ ಆರಂಭಿಸಬೇಕಾಗಿ ಪೂಜ್ಯರಲ್ಲಿ ಕೇಳ್ಕೋತಾಯಿದ್ದೀರ. ಮೂಲಕ ನಾಟಕದ ಉದ್ಘಾಟನೆಯನ್ನು ಶ್ರೀಯುತ ಎಂ ಆರ್ ಪಾಟೀಲ್ ಪಶು ವೈದ್ಯಾಧಿಕಾರಿಗಳು ಹಾಗೂ ಶ್ರೀ ರಾಷ್ಟ್ರೀಯ ಧನಕುಮಾರ್ ಮಠ ವ್ಯಾಪಾರಸ್ಥರು ಹಾಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಗೌರವಾನ್ವಿತರು ಧರಿಸ್ಕೊಡ್ಬೇಕಾಗಿ ಕೇಳ್ಕೊತಾರೆ. ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀ ಗುರು ಚಲವಾದಿ ನಿರ್ದೇಶಕರು ಬಿಜಾಪುರ ಬಾಗಲಕೋಟೆ ಹಾಲುಕೋಟ ಹಾಗೂ ಶ್ರೀ ಗಂಗಾಧರ್ ಚೌಧರಿ ಪಿಕೆಟ್ಎಸ್ ಮಾಜಿ ಅಧ್ಯಕ್ಷರು. ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನು ಮಾಡುವ ಮೂಲಕ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಶ್ರೀಯುತ ಶ್ರೀಕಾಂತ್ ಗಣಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಣಮಾಪುರ್ ಶ್ರೀ ರಮೇಶ್ ನಿಂಗ್ಳೂರ್. ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಬೋದು. ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀ ಎಂ ಎಸ್ ಕಾಸ್ನೀಸ್ ವಕೀಲರು, ಶ್ರೀ ಸದಾನಂದ್ ನಿಂಗನೂರ್ ವಕೀಲರು, ಶ್ರೀ ರಫೀಕ್ ಪಗಾಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊತಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು
ಶ್ರೀ ಸುರೇಶ್ ಕೊಟ್ಟಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು, ಶ್ರೀ ಪರಶುರಾಮ್ ಹುಂಗಾರ್, ಶ್ರೀ ಅಶೋಕ್ ನಿಂಗ್ಲೂರ್, ಮಲ್ಲಂಗುಡ ಬಿರಾದರ್ ಮಾಜಿ ಅಧ್ಯಕ್ಷರು, ಇವರು ನೆನಪಿಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸುರೇಶ್ ಕೊಟ್ಟಾರ್, ಪರಶುರಾಮ್ ಹುಂಗಾರ್, ಶ್ರೀ ಅಶೋಕ್ ನಿಂಗ್ಲೂರ್. ಮತ್ತೊಂದು ಅಂತ ಮಿಂಚಿನ ಸಂಚಲನ, ಶ್ರೀ ಶರಣಗೌಡ ಪಾಟೀಲ್ ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಪತ್ತಿನ ಸಹಕಾರಿ ಬ್ಯಾಂಕ್ ನಿಯಮಿತ ಕೋಲಾರ್, ಹನುಮಂತ್ ನ್ಯಾಮಗೌಡ್ ಹಾಗೂ ಶ್ರೀ ಎಸ್ ಎಚ್ ಅರಸನ್ಗಿ ಶ್ರೀ ಪ್ರಕಾಶ್ ಬಿರಾದರ್ ಅವರು ಮಿಂಚಿನ ಸಂಚಲನ ನಡೆಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಉದ್ಘಾಟನೆಯ ಕುರಿತು ಶ್ರೀಯುತ ಕಾಸ್ಮಿ ಒಂದು ಎರಡು ಮಾತುಗಳನ್ನ ಹೇಳಬೇಕು. ಹಾಗೂ ಇದಕ್ಕೆ ಅಂತ ಶಂಕರ್ ಕೋಲ್ಕರ್ ಸಕಿನ್ ಮಲಘಾನ್ ಅವರು ಕೂಡ ವೇದಿಕೆ ಮಾಡಬೇಕು. ಅವರು ಕೂಡ ನಮ್ಮ ಎಲ್ಲ ಗ್ರಾಮದ ಯುವಕರ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ಅವರು ಕೂಡ ನಮ್ಮ ಯುವಕರು ಬಂದು ಮಾಲಾಪಣೆ ಮಾಡುವಂತ ಕೇಳ್ತೇನೆ. ಶಂಕರ್ ಕೋಲ್ಕರ್ ಸಕಿನ್ ಮಲಘಾನ್ ಬಿಜೆಪಿ ಧುರಿನರು. ನಮಸ್ಕಾರ. ಅಖಂಡವಾದ ಸಿದ್ಧಾಟಿಕೆಯ ಮಹಾಕೃತಿಗಳ ಲೀಲಾಜಾಲವನ್ನೇ ಹರಿಸಿ ಸದಾಕಾಲ ಭಕ್ತಜನರನ್ನು ದಾಸೋಹದಿಂದ ಸಂತೃಪ್ತಿಪಡಿಸಿ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಮೂರು ಲೋಕದ ಗಂಡ ಎಂದೇ ಬಿರುದಾಂಕಿತರಾಗಿ ಹೋದಂತಹ ಶ್ರೀಮತ್ ಪರಮ ಪೂಜ್ಯ ಮಹಾಸಿದ್ಧಿಪುರುಷ ಅಖಂಡೇಶ್ವರ ಜಾತ್ರಾ ಮಹೋತ್ಸವದ ಈ ನಾಟಕದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ಸದಾಕಾಲ ಭಕ್ತಜನರನ್ನು ನಮ್ಮಪ್ಪ ನಮ್ಮಪ್ಪ ನಮ್ಮವ ನಮ್ಮವ ಎಂದೇ ಆಶೀರ್ವದಿಸುತ್ತಂತಹ ಮಠದ ಪೀಠಾಧಿಕಾರಿಗಳು ವಾಕ್ಸಿದ್ಧಿಪುರುಷರಾದಂತಹ ಅಭಿನವ ಅಖಂಡೇಶ್ವರರ ಪಾದಗಳಲ್ಲಿ ಪಡಮಟ್ಟು ಹಿರೇಮಠದ ಹಿರಯ್ಯ ಸ್ವಾಮಿಗಳು, ಕಂಬಿಮಠ ಸ್ವಾಮಿಗಳು, ರಚಯ ಸ್ವಾಮಿಗಳು ಹಾಗೂ ನೆರೆಯ ಗ್ರಾಮದ ಯುವಕರು, ಸ್ನೇಹಿತರು, ಸಹೋದ್ಯೋಗಿಗಳಾದಂಥ ಶ್ರೀಯುತ ನಿಂಗ್ನೂರು ವಕೀಲರೇ ಮತ್ತು ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂಥ ನಿಂಗ್ನೂರಣ್ಣ ಅವರೇ ಮತ್ತು ಒಠಾರ ಅವರೇ, ಗುಗ್ಯಾಳದ ಪಾಟೀಲ್ರೇ, ನಮ್ಮೂರ ಎಂ ಆರ್ ಪಾಟೀಲ್ ಅವರೇ ಮತ್ತು ರೋಣ್ಯಾಳ ಗ್ರಾಮದ ಗುರು ಅಣ್ಣ ಅವರೇ, ಕೆಎಂಎಫ್ ನಿರ್ದೇಶಕರು ಗುರು ಅಣ್ಣ ಅಂತ ತಮಗೆಲ್ಲ ಚಿರಪರಿಚಿತರು, ಮತ್ತು ಚಿಕ್ಕ ಸಂಘೆಯ ನಮ್ಮ ಪ್ರಕಾಶ್ ಬಿರಾದರ್ ಅವರೇ, ದಿನಿಯ ಅರಸುನಗಿ ಕೆ ಬಿ ನೈಮನ್ ಸಾಹೇಬ್ರೆ, ಅಸಂಗೆ ಅವರೇ, ರಮೇಶ್ ಪೇಂಟ್ರ ಅವರೇ, ನಮ್ಮ ಪಿ ಕೆ ಪಿ ಎಸ್ ಚೌಧರಿ ಅವರೇ ಮತ್ತು ನಮ್ಮ ಕೋಲಾರ ಗ್ರಾಮದ ಪತಾಲಿ ಬ್ರದರ್ಸ್ ಅವರೇ ಮತ್ತು ಅವರು ಇವರು ಅಂದರೆ ಎಲ್ಲರೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹೋಗಬಿಟ್ಟು ಇನ್ನೊಬ್ಬರು ನಮ್ಮ ನಿಂಗ್ನೂರು ಬ್ರದರ್ ಕೊಟ್ಟಿದ್ದಾರೆ, ನಮ್ಮ ಪಿ ಕೆ ಪಿ ಎಸ್ ಅಧ್ಯಕ್ಷರಾದಂಥ ಶೇಖುಗೌಡ ಪಾಟೀಲ್ ಅವರೇ, ಈ ಮಠದ ಔಟಿಗಾರದಂಥ ಗಂಗಾಧರ್ ಹೆಬ್ಬಟ್ಟಿ ಅವರೇ, ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಗಂಗಾಧರ್ ಪೊಲೀಸ್ ಪಾಟೀಲ್ ಪ್ರಿನ್ಸಿಪಾಲರು ಅವರು,
ನಮ್ಮ ವೈದ್ಯರು ಡಾಕ್ಟರ್ ಆದಂತಹ ಬಸವ ಡಾಕ್ಟರ್ ಅವರೇ, ಗ್ರಾಮದ ಯುವಶಕ್ತಿಯಾದಂತಹ ಶಿವನಗೌಡ ಪಾಟೀಲ್ ರೀ, ಮುಕ್ಕಣ್ಣ ದೇವರೆಡ್ಡಿ ಅವರೇ, ಈ ಅಧ್ಯಕ್ಷರಾದಂಥ ಶ್ರೀಶೈಲ್ ದೇವರೆಡ್ಡಿ ಅವರೇ, ಮತ್ತು ಗೋವಿಂದಗೌಡ ಪಾಟೀಲ್ ಅವರೇ, ಎಲ್ಲ ಯುವಕರೇ, ನಮ್ಮ ಮನುಗುಳಿ ಅವರೇ, ಅವ್ರು ಇವರೇನಾದ್ರೆ ಎಲ್ಲರ ಹೆಸರು ತೊಗೊಂಡಿಲ್ಲ ಅಂತ ಹೇಳಿ ದಯಮಾಡಿ ಯಾರು ತಪ್ಪು ತಿಳಿಬೇಡ್ರಿ. ಸಿದ್ಧಾಟಿಕೆ ಮಠದ ಜಾತ್ರೆ ಅದ, ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ಇದು ಸಿದ್ಧಾಟಿಕೆ ಮಠ, ನಿನ್ನೆ ದಿನ ಮಠದ ಚರಿತ್ರೆಯನ್ನು ಕೇಳಿರಿ. ಇನ್ನೂ ಒಂದು ಸ್ವಲ್ಪ ಮುಂದುವರೆದ ಭಾಗ ನಿನ್ನೆ ಸ್ವಲ್ಪ ಕೆಲವು ವಿಷಯ ಉಳಿದಿರ್ಬೋದು. ನಿಮಗೆ ತಿಳಿದಂತೆ ಅಖಂಡರು ಕುದುರೆ ಮೇಲೆ ಹೋಗಿ ಬಂದು ಮುಂದೆ ತಮ್ಮ ಶರೀರವನ್ನು ಬಿಟ್ಟು, ಅಖಂಡ ಮುತ್ತೆ ಆಗಲಿ ವಾಮನ ಮುತ್ತೆ ಆಗಲಿ ತಮ್ಮ ಶರೀರವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಯಾರೂ ತಿಳ್ಕೋಬೇಡ್ರಿ. ಈ ಕಲಿಯುಗ ಮುಗಿಯುವವರೆಗೂ ಕೂಡ, ಈ ಕಲಿಕಾಲ ಅಂತ್ಯ ಆಗುವವರೆಗೂ ಕೂಡ ಈ ಅಖಂಡೇಶ್ವರರು ವಾಮನ ಮುತ್ತೆ ಅವರು ಆ ಗದ್ದುಗೆಯಲ್ಲಿ ಸೂಕ್ಷ್ಮ ಶರೀರಿಯಾಗಿ ಶಿವನ ಕುರಿತು ತಪಸ್ಸು ಮಾಡ್ತಾ ಅಲ್ಲಿ ಇರ್ತಾರೆ, ಗದ್ದುಗೆಯೊಳಗೆ ಇರ್ತಾರೆ. ತಮಗೆ ಗೊತ್ತು ಸಿದ್ಧಾಟಿಕೆ ಮಠ, ಬೆಂಕಿ ಮಠ ಮೊದಲು ಹೇಗಿತ್ತು ನಮ್ಮ ಊರ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೈತಿ. ಅವಾಗ ಎಷ್ಟು ಓಡಾಡ್ತಿದ್ರು ಭಕ್ತಾದಿಗಳು, ಎಷ್ಟು ಸೇವಾ ಮಾಡ್ತಿದ್ರು, ಗುಂಡದಿಂದ ನೀರು ತೊಗೊಂಡ್ಬರ್ತಿದ್ರು. ಗುಂಡದಿಂದ ನೀರು ತಂದು ಗಂಗಾಳ ಹಚ್ಚಿ ಮಾದಲಿ ಮಾಡಿ ಮಹಾಪ್ರಸಾದ ಮೂರು ದಿನಗಳವರೆಗೆ ಸತತವಾಗಿ ಸಜ್ಜಿ ಮಾದಲಿ ಮಾಡಿ ಅವತ್ತು ನಾವು ಸಣ್ಣವರಿದ್ದೆವು, ನೋಡ್ತಿದ್ದೆವು. ನಮ್ಮ ಹಿರಿಯರು, ನಮ್ಮ ಗ್ರಾಮದ ಹಿರಿಯರು, ಎಷ್ಟೊಂದು ಯುವಕರು ಅವತ್ತು ಅವಾಗ ಓಡಾಡ್ತಿದ್ರು. ಇವತ್ತು ಎಲ್ಲ ಮಿಷಿನ್ ಆಗ್ಯಾವ, ನೀರು ಅದಾವ, ಬೋರ್ ಅದಾವ, ನೀರು ಗುಂಡದಿಂದ ತರೋದಂತೂ ಅಸಾಧ್ಯದ ಮಾತ. ಆದರೂ ಕೂಡ ಇವತ್ತು ಏನಾಗೈತೆ, ನಮ್ಮಲ್ಲಿ ಭಕ್ತಿ ಕಡಿಮೆ ಆಗೈತೆ, ಸೇವಾ ಮಾಡೋಕ್ಕೆ ತಯಾರಿಲ್ಲ ನಾವು ಯಾರು. ಇವತ್ತು ಒಳಗೆ ಗದ್ದಿಗೆಯಾಗಿ ಬಂದು ಮುತ್ತಾನ ಸೇವಾ ಮಾಡೋಕ್ಕೆ ಎಷ್ಟು ಮಂದಿ ಇದ್ರೆ ಪ್ರಾಮಾಣಿಕವಾಗಿ ಹೇಳ್ರಿ. ಇವತ್ತು ನಮ್ಮ ಊರು ಗ್ರಾಮದವರಾಯ್ತು, ಪರಸ್ಥಳದಿಂದ ಬಂದಂಥ ಭಕ್ತಾದಿಗಳಾಯ್ತು, ಮುತ್ತಾನ ಆಶೀರ್ವಾದ ಬರೀ ಮುತ್ತಾನ ಆಶೀರ್ವಾದ ಪಡ್ಕೋಬೇಕಂದ್ರೆ ಸಿಗುವುದಿಲ್ಲ. ತಾವೆಲ್ಲ ದಯಮಾಡಿ ಸೇವಾ ಮಾಡಬೇಕು, ಸೇವಾ ನಿರತರ ಆಗಬೇಕು. ಅಖಂಡವಾಗಿ ಮೂರು ದಿವಸ, ನಿನ್ನೆ ಮಧ್ಯಾಹ್ನ, ನಿನ್ನೆ ಬೆಳಗ್ಗೆ ಪ್ರಾರಂಭವಾದಂಥ ಮಹಾಪ್ರಸಾದ, ನಿನ್ನೆ ಇಡೀ ದಿನ, ನಿನ್ನೆ ರಾತ್ರಿ, ಇವತ್ತು ಇಡೀ ದಿನ ಏನಾದರೂ ಮಹಾಪ್ರಸಾದ ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡು. ಅದಕ್ಕೆ ತಾವೆಲ್ಲ ಇದೊಂದು ಮಹಾ ಸಿದ್ಧಿಪುರುಷರ ಅಖಂಡೇಶ್ವರರ ಮಠ, ಸಿದ್ಧಿಪುರುಷರು, ವಾಕ್ಸಿದ್ಧಿಪುರುಷರು, ಅವರು ನುಡಿದಿದ್ದೇ ಇಲ್ಲಿ ವೇದವಾಕ್ಯ. ಅಖಂಡ ಮುತ್ತಾನ ಗದ್ದಿಗೆ ಇದು ದೇವರು. ಇವತ್ತು ನಮ್ಮ ಊರು ಸಾಕಷ್ಟು ಅಭಿವೃದ್ಧಿ ಆಗಿದೆ, ಅದ್ಭುತವಾದ ಒಂದು ಹೊಸ ಮಠವನ್ನು ಕಟ್ಟಿದ್ದಾರೆ ನಮ್ಮ ಹಿರಿಯರು. ಹಿಂದಿನ ಮಠನೂ ಅದನ್ನು ಅದ್ಭುತವಾಗಿ ಕಟ್ಟಿದ್ದಾರೆ, ದೇವತೆ ಗುಡಿ ಕಟ್ಟಿದ್ದಾರೆ, ಆಂಜನೇಯನ ಗುಡಿ ಆಗಿದೆ, ಜಟ್ಟಿಂಗ್ರಾಯನ ಗುಡಿ ಆಗಿದೆ, ಇನ್ನು ದುರ್ಗಾ ತಾಯಿಯ ಗುಡಿ, ಅದು ಕೂಡ ಕಟ್ಟಡ ಒಳಗದ. ಇವತ್ತೆಲ್ಲ ದೇವಾನ ದೇವತೆಗಳ ಗುಡಿ ಸಕಲ ಅಭಿವೃದ್ಧಿ ಆಗೈತಿ ಇವರು. ಆದರೆ ನಮ್ಮ ಮನಸ್ಸುಗಳು ಇವತ್ತು ಸಣ್ಣ ಆಗ್ಯಾವೆ, ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಕಡಿಮೆ ಆಗೈತೆ, ಸೇವಾ ಮಾಡಬೇಕನ್ನುವಂಥ ಬುದ್ಧಿ ಅದು ಕಡಿಮೆ ಆಗೈತೆ, ಮತ್ತೊಬ್ಬರಿಗೆ ಒಳ್ಳೆಯದಾಗಲಿ ಹಾರೈಸಬೇಕನ್ನೋಂಥ ಒಂದು ಬುದ್ಧಿ ಕಡಿಮೆ ಆಗಿತ್ತು. ವಾಮನ ಮುತ್ತೆ ಆಯಿತು, ಅಖಂಡಪ್ಪ ಮುತ್ತೆ ಆಯಿತು, ನಮ್ಮೆಲ್ಲ ಹಣಿಬರ ನೋಡ್ತಿರ್ತಾವೆ ನಮ್ಮ ಭಾವನೆಗಳು ಹೆಂಗಿರ್ತಾವೆ, ನಮ್ಮ ಭಾವನೆಗಳು ಹೆಂಗಿರ್ತಾವೆ ಅದರ ಭಾವನೆಗಳ ಮೇಲೆ ನಮ್ಮ ಬಯಕೆಯನ್ನು ಈಡೇರಿಸ್ತಾರವು. ಅವರು ಸಿದ್ಧಾಟಿಕೆ ಮಾಡಿದವರು, ನಮ್ಮಂಥವ್ರು ಎಲ್ಲಿ ಹತ್ಬೇಕು ಅವರಿಗೆ. ನಾವು ಒಳಗೊಂದು ಹೊರಗೊಂದು ಒಳಗೊಂದು ಹೊರಗೊಂದು ಮಾಡ್ಕೋತಾನೆ ಹೊಂಟೀವಿ, ಅವರು ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ. ಅದಕ್ಕೆ ದಯಮಾಡಿ ಹಿರಿಯರು ಹೇಳ್ದಂಗೆ, ಹಾಲು ಹೊಳೆ ಹರಿಯಲಿ ಜೇನು ಮಳೆ ಸುರಿಯಲಿ, ಹಾಲು ಹೊಳೆ ಹರಿಯಲಿ ಜೇನು ಮಳೆ ಸುರಿಯಲಿ, ಮನುಷ್ಯ ಮನುಷ್ಯರನ್ನು ನಂಬಲಿ, ಮನುಷ್ಯ ಮನುಷ್ಯರನ್ನು ನಂಬಲಿ, ತೊಟ್ಟಿಲೊಂದು ತೂಗುತ್ತಿರಲಿ, ಎಲ್ಲೆಡೆ ಶಾಂತಿ 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 ಬೇಕಾಗಿರೋ ಶಾಂತಿ ನೆಲೆಸಬೇಕು. ಈ ಸಿದ್ಧಾಟಿಕೆ ಮಠ ಇಲ್ಲಿ ಯಾವುದೇ ಜಾತಿ ಮತ ಬಲ ಬಡವ ಬಲಿದ ಯಾವುದೂ ಇಲ್ಲಿ ಎಂದರೆ ಮುತ್ತಾರೆ, ಎಲ್ಲರೂ ನಿಮ್ಮ ಮನೆಗೆ ಬಂದು 1,00,000 ರೂಪಾಯಿ ಕೊಡು, 50,000 ಕೊಡು, 25,000 ಕೊಡು, ಮಠ ಕಟ್ಟೋದೈತಿ ಅದನ್ನು ಕೊಡು ಎಂದೂ ಯಾರೂ ಈ ಮಠದ ಪೀಠಾಧಿಪತಿಗಳ ಎಂದೂ ಯಾರಿಗೆ ಯಾವ ಭಕ್ತಾದಿಗಳಿಗೂ ಬೇಡಿದ್ದಿಲ್ಲ. ನಿಮ್ಮ ಮನೆಗೆ ಬರ್ತಾರೆ, ಕೂಡ್ತಾರೆ, ನೀವೇನು ಭಕ್ತಿಯಿಂದ ಪ್ರೀತಿಯಿಂದ ಮುತ್ತಾರೆ ಕೊಡ್ತೀರಿ ಅದನ್ನೇ ಸ್ವೀಕಾರ ಮಾಡ್ತಾರೆ. ಅದನ್ನು ತಂದು ಅಖಂಡ ಪುತ್ತೆ ಎಂದರೆ ತಾವು ಎಂದರೆ ಇಟ್ಕೊಂಡಾರ ಎಂದೂ ಇಟ್ಕೊಂಡಿಲ್ಲ. ಎಲ್ಲ ಭಕ್ತಾದಿಗಳ ಕೈಯಾಗ, ಎಲ್ಲ ಹಿರಿಯರ ಕೈಯಾಗ ಅವ್ರೇನು ಮಹಾಪ್ರಸಾದ ಹಂಚಲಿ, ಏನ ಕಡಿಮೆ ಇದ್ದರೆ ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ, ಒಂದು ಮಹಾವಾಕ್ಸಿದ್ಧಿ ಅಂತ ಶಕ್ತಿ ಅಂತ ಈ ಮಠ. ಈ ಮಠದ ಭಕ್ತಾದಿಗಳು ಸಾಕಷ್ಟು ಜನ ಅದಾರೆ ಈ ಕರ್ನಾಟಕ ರಾಜ್ಯ, ಇಡೀ ದೇಶದಮ್ಮ ಅದಾರೆ ಇಲ್ಲಿ. ನಮ್ಮ ಗ್ರಾಮದ ಯುವಕರು ಸಾಕಷ್ಟು ಮುತ್ತಾರ ಆಶೀರ್ವಾದದಿಂದ ಇವತ್ತು ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಉನ್ನತ ಪದವಿ ಪಡೆದಾರೆ. ಮತ್ತು ನೆರೆಯ ಗ್ರಾಮದ ಎಲ್ಲರಿಗೂ ಇಲ್ಲಿ ಮುತ್ತಾನ ಆಶೀರ್ವಾದ ಆದವರಿಗೆ ಎಲ್ಲರಿಗೂ ಒಳ್ಳೆಯದಾಗೈತೆ.
ಅದಕ್ಕೆ ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಮುತ್ಯಾರು ಸೇವಾ ಮಾಡೋದನ್ನು ತಾವೆಲ್ಲರೂ ಮೊದಲು ಕಲಿಬೇಕು. ಬರೀ ಸಿದ್ಧಾಟಿಕೆ ಐತೆ ಅಂತೇಳಿ ಮುತ್ಯಾರು ತೀರ್ಥ ತೊಗೊಂಡು ಸಿದ್ಧಾಟಿಕೆ ಮಾಡ್ತಾರೆ, ಎಲ್ಲರಿಗೂ ಅದು ಸಿದ್ಧಾಟಿಕೆ ಮಾಡೋದು ಆಗುವಲ್ಲ. ಅದಕ್ಕೆಲ್ಲರೂ ಯುವಕರಲ್ಲಿ ನಿನ್ನೆ ನೋಡಿದ್ದೀನಿ, ಇವತ್ತು ನೋಡಿದ್ದೀನಿ, ಎಲ್ಲರೂ ಇವತ್ತು ಬಹಳಷ್ಟು ಯುವಕರು ಈ ಜಾತ್ರಾ ಮಹೋತ್ಸವಕ್ಕೆ ಬಂದಂಗ ನನಗೆ ತೋರ್ತೈತಿ. ಅದಕ್ಕೆ ತಾವು ದಯಮಾಡಿ ಮುತ್ಯಾಗ ಸೇವಾ ಮಾಡಿ, ಮುತ್ಯಾನ ಆಶೀರ್ವಾದ ಪಡ್ಕೊರಿ, ನಿಮ್ಮ ಜೀವನದಾಗು ಅಭಿವೃದ್ಧಿ ಆಗ್ತ ಅಂತ ಹೇಳಿ ನಾ ಒಂದೆರಡು ಮಾತು ನನಗೆ ಮಾತಾಡ ಕೊಟ್ಟಕ್ಕೆ ನಮ್ಮ ಕಾರ್ಯಕ್ರಮ ನಿರೂಪಕರು ಕೊಟ್ಟಿದ್ದಕ್ಕಾಗಿ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಒಂದು ಎರಡು ಮಾತು ಮುಗಿಸ್ತೇನೆ. ಜಯ ಧನ್ಯವಾದಗಳು ಮಹಿಪತಿ ಕೃಷ್ಣ ಹುಚ್ಚಲರಿಗೆ ಹಾಗೂ ಈ ನಾಟಕಕ್ಕೆ ವಿಡಿಯೋ ಕೊಡುಗೆ ಮಾಡಿದಂಥ ಮತ್ತು ಎಲ್ಲಕ್ಕಿಂತ ಈ ಚಿಕ್ಕ ಮಗಕ್ಕಿಂತ ನಾನೇನು ಕಡಿಮೆಯಲ್ಲ, 120 ಕೆ ಜಿ ಗುಂಜಾಳನ್ನ ಗೋವಿಂದಗೌಡ ಪಾಟೀಲ್ ಅವರು ಅವ್ರ ಮನೆಯಿಂದ ಈ ಮಠಕ್ಕೆ ತಂದಿದ್ದಾರೆ. ಅವರೇ ಕೂಡ ನಮ್ಮ ಯುವಕರು ಬಂದು ಶಾಲ ವಧಿಸಿ ಸನ್ಮಾನಿಸಬೇಕಾಗ್ತದೆ. ಧನ್ಯವಾದಗಳು. ದಯವಿಟ್ಟು ಈ ಬಾಗಿಲು ನಿಂತ್ಕೊಂತಾರೆ ಒಂದು ಸ್ವಲ್ಪ ಹಿಂಸರ್ತಾರೆ, ಹೆಣ್ಮಕ್ಳಿಗೆ ಕುಂತಿದ್ದಾರೆ ಅಲ್ಲಿ ಸ್ವಲ್ಪ ಸರ್ಕೊಡಿ. ರಮೇಶ್ ನಿನ್ನೂರವ್ರು ಒಂದು ಎರಡು ಮಾತುಗಳು. ಅಖಂಡೇಶ್ವರರ ಪಾದಗಳಿಗೆ ನಮಸ್ಕರಿಸಿ, ಮುತ್ಯವರ ಪಾದಗಳಿಗೆ ನಮಸ್ಕರಿಸಿ, ಅಭಿನವ ಅಖಂಡ ಮುತ್ಯವರ ಪಾದಗಳಿಗೂ ಕೂಡ ನಮಸ್ಕರಿಸಿ, ಇವತ್ತಿನ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ವೇದಿಕೆಯ ಮೇಲಿರುವ ಎಲ್ಲ ಊರಿನ ಗಣ್ಯರು ಹಾಗೂ ಹಿರಿಯರಿಗೆ ನಮಸ್ಕರಿಸಿ ಒಂದೆರಡು ಮಾತುಗಳನ್ನ ಹೇಳಬಯಸ್ತೀನಿ. ಇವತ್ತು ನಾವು ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೀವಿ, ಅದು ಯಾಕೆ ಅನ್ನೋದನ್ನು ನಾನೊಂದು ಎರಡು ಮಾತುಗಳಲ್ಲಿ ಹೇಳಬಯಸ್ತೇನೆ. ಇವತ್ತು ನಾವು ರೈತಾಪಿ ವರ್ಗ ಕೃಷಿಯನ್ನೇ ಅವಲಂಬಿಸಿ ಬದುಕ್ತಾ ಇರ್ತವಂಥ ನಮ್ಮ ಜೀವನ 12 ತಿಂಗಳುಗಳು ಕೂಡ ನಾವು ವ್ಯವಸಾಯದಲ್ಲಿ ಬೆತ್ತಿರ್ತೀವಿ. ನಮ್ಮ ವ್ಯವಸಾಯದ ಒಂದು ಕೆಲಸಗಳಲ್ಲಿ ನಾವು ತೊಡಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸಂಬಂಧಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಒಂದು ಯಾವುದೇ ತೊಂದರೆ ಅಡೆತಡೆಗಳು ನಡೆಯುವುದು ಒಂದು ಸರ್ವಸಾಮಾನ್ಯ. ವರ್ಷಕ್ಕೆ ಒಂದ್ಸಾರಿ ನಾವು ಜಾತ್ರೆಗಳನ್ನು ನಡೆಸ್ತೀವಲ್ಲ, ವರ್ಷವಿಡೀ ಏನೇ ತಪ್ಪು ತಡೆಗಳನ್ನು ನಡೆದರೂ ಕೂಡ ಎಲ್ಲರೂ ಕೂಡ ಅದನ್ನೆಲ್ಲ ಮರೆತು ಒಂದು ದೇವರ ಜಾತ್ರೆಯ ಒಂದು ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅದನ್ನು ಮರೆತು ಅದನ್ನು ಎಲ್ಲರೂ ಒಗ್ಗೂಡಿಕೊಂಡು ಆ ಕಾರ್ಯಕ್ರಮವನ್ನು ಏನು ನಡೆಸ್ತೀವಲ್ಲ ಅದು ಆ ದೇವರಿಗೆ ಅರ್ಪಿತವಾಗಬೇಕು. ಅಷ್ಟೇ ಅಲ್ಲ, ಈ ಮಠದ ಒಂದು ವಿಶೇಷತೆಯನ್ನು ನಾನು ಹೇಳಬೇಕಂತಂದರೆ ಇವತ್ತು ನಮ್ಮ ತಂದೆಯವರ ಅವ್ವ ಪಾರ್ವತಿಯಮ್ಮ ನಿಂಗ್ನೂರವರು 96 ವರ್ಷಗಳು ಇವತ್ತಿಗೂ ಖುಷಿ ಖುಷಿಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥ ಒಂದು ವಿಷಯ, ನಮ್ಮ ಅಜ್ಜಿ ಮಲ್ಲಮ್ಮ ತಾಯಿ ಅಂತ ಹೊಲದಲ್ಲಿ ಇರಬೇಕಾದ್ರೆ ಅಖಂಡಪ್ಪಮತಿ ಅವರು ಕುದುರೆ ಮೇಲೆ ಹತ್ತಿ ನಮ್ಮ ಹೊಲಕ್ಕೆ ಬಂದು ಒಂದು ಬೇಸಿಗೆ ಸಮಯ ಹೊಲದಲ್ಲಿ ನೀರಿಲ್ಲ ಬೆಳೆ ಬಾಡ್ತಾ ಇರ್ತಾವ. ಅಂಥ ಸಮಯದಲ್ಲಿ ಅಖಂಡಪ್ಪಮತಿ ಅವರು ಇಡೀ ಹೊಲ ತುಂಬ ಕುದುರೆ ಮೇಲೆ ಹತ್ತಿ ತಿರುಗಾಡಿ ಎಲ್ಲ ಬೆಳೆಗಳು ತುಂಬ ಓಡಾಡಿ ಬಂದಾಗೂ ಕೂಡ ಅಜ್ಜಿ ಸುಮ್ಮನೆ ಮೂಗ ವೀಕ್ಷಕಂತಾಗಿ ಸುಮ್ಮನೆ ಕೂತು ಬಿಟ್ಟಿದ್ದಂತೆ. ಆಮೇಲೆ ಬಂದು ಅಜ್ಜಿ ಹತ್ರ ಬಂದಾಗ, ಅಪ್ಪ ನೀನು ಕೊಟ್ಟ ಬೆಳೆ ನೀನು ಏನೆಲ್ಲ ಮಾಡಿದ್ರು ಕೂಡ ನನಗೆ ಏನಾಗೋದೈತಿ ಅಂತ ಹೇಳಿದಾಗ ಅಜ್ಜ ಅಂದ್ರಂತೆ, ಇಲ್ಲಮ್ಮ
ನೀನು ಈ ಒಂದು ಸಮಯ ಪ್ರಜ್ಞೆ ಅಂತಾರಲ್ಲ ಆ ಒಂದು ಇದನ್ನು ನೋಡಿದಾಗ ನನಗನ್ನಿಸ್ತು ನೀನು ಹೊಲ್ತು ಮಾಡ್ಯ ನೋಡು ಏನಾಗೈತೆ ಅಂತೇಳಿ. ಹೊತ್ತು ಪಾಠ್ಯ ನೋಡಿದ್ರೆ ಎಲ್ಲಿ ಒಂದು ಕುದುರೆ ಹೆಜ್ಜೆ ಮುಟ್ಟಿದ್ದಿಲ್ಲ. ಅದು ಈ ಅಖಂಡೇಶ್ವರ ಪಾದಗಳಿಗೆ ನಾನು ನಮಸ್ಕರಿಸ್ಬೇಕು ಅಂತ ಹೇಳ್ತಾನೆ ಸರ್. ಯಾಕಂದ್ರೆ ಆ ಒಂದು ಅಖಂಡೇಶ್ವರ ಪವಾಡ ಐತಲ್ಲ ಆ ಪವಾಡದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಮ್ಮ ಅಜ್ಜಿ ಇವತ್ತಿಗೂ ಹೇಳ್ತಿರ್ತಾಳ ಆ ಮಠದ ಒಂದು ಒಂದು ಇದು ಐತಲ್ಲ ಅದು ಬಹಳ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕೂಡ ವಿಸ್ತರಿಸ್ತದ. ಬಟ್ ಇವತ್ತು ನಮ್ಮ ಹೊಲದಲ್ಲಿ ಒಂದು ಉತ್ತರ ದಿಕ್ಕಿಗೆ ಬಾವಿಯಲ್ಲಿ ಒಂದು ಪಾಯಿಂಟನ್ನು ತೋರಿಸಿ ಈ ದಿಕ್ಕಿಯಲ್ಲಿ ಬಾವಿ ದೊಡಮ್ಮ ನೀರು ಸಫಿಷಿಯಂಟ್ ಐತೆ ಅಂತೇಳಿ ಅದು ತೋರಿಸಿ ಬಂದಿರ್ತಕ್ಕಂಥ ಅಜ್ಜಾರು ಆ ಬಾವಿ ಇವತ್ತಿಗೂ ನೀರೈತಿ ಇವತ್ತಿಗೂ ನಮ್ಮ ಸಮುದಾಯ ಅದ್ರ ಮ್ಯಾಗ ನಾವು ಬದುಕ್ತೀವಿ ಅಂತ ಹೇಳ್ತಾ ಒಂದು ಖುಷಿಯನ್ನು ಇಟ್ಕೊಳ್ತೀನಿ. ಮಾತಲ್ಲಿ ಅವಕಾಶ ಕೊಟ್ಟರೆ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸಿ ಹೇಳ್ತೀನಿ. ಜೈ ಹಿಂದ್ ಜೈ ಭಾರತ. ಧನ್ಯವಾದ. ಇಲ್ಲಿವರೆಗೆ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೂಜ್ಯರು ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಅತ್ಯಂತ ಆತುರದ ನಾಟಕ ಪ್ರಾರಂಭ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಶಾಂತತೆ ಕಾಪಾಡ. ಥ್ಯಾಂಕ್ ಯು. ಹರಿ ಸರಿ ಹರಿ ಸರಿ ಹರಿ ಸರಿ.